ಹಂಗೆ ಒಂದು ಲಾಂಗ್ ರೈಡ್ ಬಂದ್ವಿ ನಾವು, ಹಂಗೆ ಫೋಟೋಶೂಟ್ ಮಾಡ್ಕೊತಿದ್ವು. ಇವ್ರು ಸಿಕ್ಕಿದ್ರು, ಇವ್ರು ಸಿಕ್ಬಿಟ್ಟು ಹೇಳ್ತಿದಾರೆ ಏನು ಕೆಲಸ ಅಂತ ಕೇಳಿದ್ರು. ನಾವು ಇಂಜಿನಿಯರ್ ಅಂತ ಹೇಳಿದ್ವು. ಅದಕ್ಕೆ ನೀವೇನು ಆರಾಮಾಗಿ ನೆಲಕ್ಕೆ ಕುತ್ಕೊಂಡು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ಸಂಬಳ ತಗೊಂತೀವಂತೆ. ಯಾರ್ಯಾರು ಇಂಜಿನಿಯರ್ಗಳು ವಿಡಿಯೋ ನೋಡ್ತಿದ್ದಾರೆ ಹೇಳಿ, ಅವ್ರು ನೆಲಕ್ಕೆ ಕೂರಿಸ್ಬಿಟ್ಟು ದುಡ್ಡು ಕೊಡ್ತಾರೆ ಅಥವಾ ಏನು ಮಾಡ್ತಾವ್ರೆ ಅಂತ ಹೇಳಿ. ಹಲೋ, ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವಾಗ ವೀಕೆಂಡಲ್ಲಿ ಏನು ಮಾಡೋದು ಈ ಬಿಸಿಲಲ್ಲಿ ಅಂತ ಅಂದ್ಕೊತಾ ಇದ್ವು. ಹಾಗೆ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವೀಗ ಬೆಟ್ಟ ಭೈರವೇಶ್ವರ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಬೆಟ್ಟ ಭೈರವೇಶ್ವರ ಟೆಂಪಲ್ ನಿಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೀವು ಸಕಲೇಶ್ಪುರದಿಂದ ಒಂದು 5 ಕಿಲೋಮೀಟ್ರ್ ಮುಂಚೆ ನೀವು ಆನ್ಬಾಳ್ ಫಾಲ್ಸ್ ರೂಟ್ ಹಾಕೊಂಡ್ಬಿಡಿ, ನಿಮಗೆ ಸಿಕ್ಬಿಡುತ್ತೆ. ಆನ್ಬಾಳ್ ಫಾಲ್ಸಲ್ಲಿ ಈ ಸಲ ಅಂದರೆ ಈ ಬೇಸಿಗೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿರಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ಇದು ನೀವು ಯಾವಾಗ ಬರಬೇಕಂತ ಹೇಳಿದ್ರೆ ಈ ರೈನಿ ಸೀಸನ್ ಆದಮೇಲೆ ಬಂದರೆ ಸಕ್ಕತ್ತಾಗಿರುತ್ತೆ. ಈ ರೈನಿ ಸೀಸನಲ್ಲಿ ಬಂದಾಗ ನಿಮಗೆ ಯಾವ ಥರ ವ್ಯೂ ಕಾಣುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಅದಾದಮೇಲೆ ನಾವು ಬೆಟ್ಟ ಭೈರವೇಶ್ವರ ಟೆಂಪಲ್ಗೆ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಬೆಟ್ಟ ಭೈರವೇಶ್ವರ ಟೆಂಪಲ್ಲಿಗೆ ಹೋಗ್ತಾ ಇದ್ವು. ಹೋಗ್ತಾ ಇರಬೇಕಾದ್ರೆ ನಾವು ಒಂದು ವ್ಯೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋಶೂಟ್ ಮಾಡ್ಕೊತಾ ಇದ್ವು. ಫೋಟೋಶೂಟ್ ಮಾಡ್ಕೊಬೇಕಾದ್ರೆ ಅಲ್ಲಿ ಕಾಫಿ ಬೀಜ ಅಥವಾ ಮೆಣಸು ಏನಿರುತ್ತೆ ಅದನ್ನೆಲ್ಲ ಕೀಳಕ್ಕೆ ಬರ್ತಾರಲ್ಲ, ಸೊ ಅವರು ನಾವಲ್ಲಿ ಶೂಟ್ ಮಾಡ್ಕೊಳ್ಳೋದು ನೋಡ್ಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ಬಂದರು. ಈ ಅಣ್ಣ ಏನಣ್ಣ ಇದು ಅಂತ ನಾವು ಹಂಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರೊಂದು ಮಾತು ಹೇಳಿದ್ರು, ನೀವೇನು ಬಿಡಿ ಇಂಜಿನಿಯರ್ಗಳು ನೆರಳಲ್ಲಿ ಕುತ್ಕೊಂಡು ಸಂಬಳ ತಗೋತೀರಾ ಅಂತ. ಆ ಕನ್ವರ್ಸೇಷನ್ ಏನಾಯಿತು ಅಂತ ಹೇಳ್ಬಿಟ್ಟು ಇವಾಗ ಆಗ್ತೀರಿ ನೋಡಿ. ಅದಾದಮೇಲೆ ನಾನು ಬೆಟ್ಟ ಭೈರವೇಶ್ವರ ಟೆಂಪಲ್ಲಿ ಡೈರೆಕ್ಟಾಗಿ ಹೋಗಿರ್ತೀನಿ, ಅಷ್ಟೊತ್ತು ಈಗ ಕನ್ವರ್ಸೇಷನ್ ನೋಡ್ಕೊಂಡು ಬನ್ನಿ. ಅಪ್ಪ ಅಮ್ಮ ವಸಿದ್ರೆ ಇದಕ್ಕೆ ಬರ್ತದೆ. ಓ, ಯಾವ್ರು ನಿಮ್ದು? ಅರ್ಮಾಳಿ. ಏನ ಅರ್ಮಾಳಿ? ಎಲ್ಲಿ ಬರುತ್ತೆ? ಯಲ್ಲಾಪುರ. ಯಲ್ಲಾಪುರ ಒಳ್ಳೆ. ಎಷ್ಟು ಕ್ಲಾಸ್ ಗಂಟೆ ಓದಿದ್ದೀರಾ? ಮೂರು. ಏನಕ್ಕೆ ಓದಲಿಲ್ಲ ಮುಂದೆ? ಮುಂದೆ ಓದಿಲ್ಲ, ದನಕಾಯಿ ಕಚ್ಚಿದ. ನೋಡಿ ಇಲ್ಲಿ ಸುಮ್ಮನೆ ಹಂಗೆ ಒಂದು ಲಾಂಗ್ ರೈಡ್ ಬಂದ್ವಿ ನಾವು, ಹಂಗೆ ಫೋಟೋಶೂಟ್ ಮಾಡ್ಕೊತಿದ್ವು. ಇವ್ರು ಸಿಕ್ಕಿದ್ರು, ಇವ್ರು ಸಿಕ್ಬಿಟ್ಟು ಹೇಳ್ತಿದಾರೆ ಏನು ಕೆಲಸ ಅಂತ ಕೇಳಿದ್ರು. ನಾವು ಇಂಜಿನಿಯರ್ ಅಂತ ಹೇಳಿದ್ವು. ಅದಕ್ಕೆ ನೀವೇನು ಆರಾಮಾಗಿ ನೆಲಕ್ಕೆ ಕುತ್ಕೊಂಡು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ಸಂಬಳ ತಗೊಂತೀವಂತೆ. ಯಾರ್ಯಾರು ಇಂಜಿನಿಯರ್ಗಳು ವಿಡಿಯೋ ನೋಡ್ತಿದ್ದಾರೆ ಹೇಳಿ, ಅವ್ರು ನೆಲಕ್ಕೆ ಕೂರಿಸ್ಬಿಟ್ಟು ದುಡ್ಡು ಕೊಡ್ತಾರೆ ಅಥವಾ ಏನು ಮಾಡ್ತಾವ್ರೆ ಅಂತ ಹೇಳಿ. ನೆರಳಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಿದ್ದೀವಿ, ನಮ್ಮ ಕಣ್ಗಳು ಏನಾಗಿದ್ದಾವೆ, ನಮ್ಮ ಸೊಂಟಗಳು ಏನಾಗಿದ್ದಾವೆ ಅಂತ ನಮಗೆ ಗೊತ್ತು. ನೀವು ಹಿಂಗೆ ಹೇಳ್ತೀರಾ, ನೀವು ಕಷ್ಟಪಟ್ಟು ಆರಾಮಾಗಿ ಓಸಿಯಾರ ನೆಳಕುದಂತ ನಮಗೆ ಓಸಿದ್ ನಾವೇ ನಾವು ನೆಳಾಗಿರ್ತಿದ್ವಿ. ನೀವು ನೆಳಾಗಿರ್ತೀವಿ ಇವಾಗ, ನೆಳಲ್ಲ ಕೂತಿದೀವಲ್ಲ ಇವಾಗ ಕುತ್ಕೊಂಡು. ನೀವು ಇಟ್ಟ ಮಾಡೋ ಬಿಸಿಲಾಗಿದ್ದಿಲ್ಲ. ನೀವು ಹೇಳ್ತೀನಿ ಕೇಳಿ, ನೀವು ಆರೋಗ್ಯವಾಗಿರ್ತೀರಾ, ನೀವು ಬಿಸಿಲಲ್ಲಿ ಓಡಾಡ್ತೀರಾ, ಕೆಲಸ ಮಾಡ್ತೀರಾ, ಮೈ ಬಗ್ಗೆ ಕೆಲಸ ಮಾಡ್ತೀರಾ, ನೀವು ಚೆನ್ನಾಗಿರ್ತೀರ ಹೆಲ್ತ್ ವಿಷಯದಲ್ಲಿ. ನಮ್ಮದು ಬರೀ ಕೆಲಸಕ್ಕೆ ಸೇರೋದು 2 ವರ್ಷ ಆಗಿರೋದು, 2.5 ವರ್ಷ ಆಗಿದೆ. ಆಗಲೇ ಕಣ್ಣು 4 ಸಲ ಹೋಗಿದ್ದೀನಿ ಆಸ್ಪತ್ರೆಗೆ. ಕೂತಿರ್ತೀವಲ್ಲ ಲ್ಯಾಪ್ಟಾಪ್ ಮುಂದೆ, ಕಣ್ಣು ಹಾಳಾಗ್ತವೆ. ಆಮೇಲೆ ಕುತ್ತು ಕುತ್ತು ಇಲ್ಲಿ ಬೆನ್ನವ್ ಇರುತ್ತಲ್ಲ ನಿಮಗೆ, ಅದನ್ನು ಶನಿವಾರ ಬಂದರ ಬಂದುಬಿಟ್ರೆ ನಾವು ಹಿಂಗೆ ಬರ್ತಾ ಇರ್ತೀವಿ. ಎಲ್ಲರಿಗೂ ಅಣ್ಣ ಅವ್ರವ್ರದ್ದೇ ಕಷ್ಟ ಇರುತ್ತೆ. ನೀವು ಎಲ್ಲರೂ ಹೇಳೋದಲ್ಲ, ಇಂಜಿನಿಯರ್ ಆದ ತಕ್ಷಣ ಕುತ್ಕೊಂಡು ನೆಳ ಕುತ್ಕೊಂಡು ಸಂಬಳ ತಾಂತಾರೆ ಅಂತಲ್ಲ. ಹೌದು, ಒಪ್ಕೊಂತೀನಿ, ಬಟ್ ಕಷ್ಟ ಹಂಗೆ ಇರುತ್ತೆ. ಅಲ್ಲ ಅಣ್ಣ, ಬರೀ ಬರೆಯೋದು ಇದು ಮಾಡೋದು ಮಾಡ್ತೀರ, ಲಾಪ್ಟೇ ಹೋಗಿ ನಮಗೆ ನಾವು ಅದು ಲಂಚನು ತಾಂತೀರ ಒಟ್ಟು. ಏ ಇಲ್ಲ ಅಣ್ಣ, ನಮ್ದೇ ಲಂಚ ಗಿಂಚ ಇಲ್ಲ, ನಮ್ ಪ್ರೈವೇಟ್ ಲಂಚನು ತಾಂತಾರ ಇಂಜಿನಿಯರ್. ಅದಕ್ಕಂದೆ ನಮ್ಮ ಅದು ಸಿವಿಲ್ ಇಂಜಿನಿಯರ್ ಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ನಮ್ಮ ಮನೆ ಕಟ್ಟಕ್ಕಾರ ಒಬ್ಬನ ತಗೊಂಡ ಹಿಂಗೆ ಕೆಚ್ಚಿಂಗ್ ಹಾಕೊಡಕ್ಕೂ ಇಂಜಿನಿಯರ್ ತಗೊಂಡ. ಇಂಜಿನಿಯರ್ ಅಂತ ಹೇಳಿದ್ರೆ ಎಲ್ಲ ಗೌರ್ಮೆಂಟ್ ಇರಲ್ಲ, ನಮ್ ತರ ಪ್ರೈವೇಟ್ ಇರ್ತೀವಿ ನಾವು. 12 ಗಂಟೆ ನೈಟ್ ಎಲ್ಲ ವರ್ಕ್ ಮಾಡಬೇಕು ಗೊತ್ತಾ? ಇಂಜಿನಿಯರ್ಗಳು ನಿಮ್ಮಷ್ಟು ಸಂಬಳ ತಗೋತಿದ್ದಾರೆ, 10,000 - 12,000 ಮಾಡ್ತಿದ್ದಾರೆ ಇಂಜಿನಿಯರ್. ನಾವು ಸ್ಟಾರ್ಟಿಂಗ್ ಎಲ್ಲ 8,000 ರೂಪಾಯಿ ಮಾಡಿದೀವಿ. 8,000 ರೂಪಾಯಿ ಅದು ಬೆಂಗಳೂರು ಜೀವನ ಹೆಂಗೆ ಅಂತ ಗೊತ್ತಲ್ಲ. ಬೆಂಗಳೂರಲ್ಲಿ ಇದ್ವು, ಇವಾಗ ಕೊರೋನಾ ಬಂತಲ್ಲ ಅವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ಟವ್ರೆ. ಇವಾಗ ಮತ್ತೆ ಹೋಗ್ಬೇಕು ಬೆಂಗಳೂರಿಗೆ. ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ ಖರ್ಚುಗಳು ಅಷ್ಟೇ ಬರ್ತವೆ. 34,000 ಸಂಬಳ ನೋಡಿ ಹೆಂಗೆ ಹೇಳ್ತಿದ್ದಾರೆ. ದಾವಣಗೆರೆಗೆ ಒಂದು ಹೆಣ್ಮಗಳು ಅದಾಳ ಇಂಜಿನಿಯರ್, ಅವಕ್ಕ 40,000 ರೂಪಾಯಿ ಸಂಬಳ ಅಂತಿ. ಹೆಣ್ಮಗಳು ಬರೀ ಇಂಜಿನಿಯರ್ ಹೇಳ, ನಾನು ಹೊಟ್ಲಾಗಿದ್ದೆ ಕೆಲ್ಸಕ್ಕೆ. ಆ ಹೊಟ್ಲು ಓನರೇ ಅಂತಿ ಇಂಜಿನಿಯರ್. ಅವಕ್ಕಂದು 40,000 ರೂಪಾಯಿ ಸಂಬಳ ಅಂತ ನೋಡ್ರಪ್ಪ. ನಾವು ಇಲ್ಲಿ ಸುಮ್ಮನೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ವು. ಸಖತ್ತಾಗಿತ್ತು ನೋಡಿ ವೆದರು, ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಸುಮ್ಮನೆ ನಿಲ್ಲಿಸಿದ್ವು.
ಒಂದು ಒಳ್ಳೆ ಉದಾಹರಣೆ ಸಿಕ್ತು. ಏನಂತೀರಾ ಕಿಶೋರ್? ನೋಡಿ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ, ಆಯ್ತಾ? ನೀವು ಹೇಳಿದ್ವಲ್ಲ, ನೀವು ಹೇಳಿದ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ, ಸೇಫ್ ಟ್ರಾವೆಲರ್ ಅಂತ ಯೂಟ್ಯೂಬ್ ಚಾನಲ್ಲು. ಅಲ್ಲಿ ನೀವು ಹೇಳಿದ್ರ ಬಗ್ಗೆ ಕೂಲಂಕುಷವಾಗಿ ಆಗಿರ್ತೀವಿ, ನೋಡಿಬಿಟ್ಟು ಹೇಳಿ ಎಲ್ಲರಿಗೂ ತೋರಿಸಿ ಎಲ್ಲರಿಗೂ, ಆಯ್ತಾ? ಕೇಳಿಸ್ಕೊಂಡ್ರೆ ಹೇಗಿತ್ತು ಕನ್ವರ್ಸೇಷನ್ ಅನ್ನೋದು. ಇವಾಗ ನೋಡಿ, ಆಲ್ಮೋಸ್ಟ್ ನಾವು ಬೆಟ್ಟ ಭೈರವೇಶ್ವರ ಟೆಂಪಲ್ ಹತ್ರ ಬಂದಾಗಿದೆ. ಅವ್ರ ಕನ್ವರ್ಸೇಷನ್ ಸಖತ್ತಾಗಿತ್ತಲ್ವಾ? ಅವ್ರು ಹೇಳಿದ್ದು ಹೌದು, ಒಪ್ಕೊಂತೀನಿ, ಬಟ್ ಅವ್ರು ಹೇಳಿದಷ್ಟು ಸುಲಭ ಇರಲ್ಲ ಆ ಇಂಜಿನಿಯರಿಂಗ್ ಕೆಲಸ, ಅದು ಎಸ್ಪೆಷಲಿ ಸಾಫ್ಟ್ವೇರ್ ಕೆಲಸ. ಯಾರ್ಯಾರು ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತು, ನಾವು ಅದು ಯಾವಾಗ ಲಾಗಿನ್ ಆಗ್ತೀವಿ, ಅದು ಯಾವಾಗ ಲಾಗ್ಔಟ್ ಆಗ್ತೀವಿ ಅನ್ನೋದು ಎಲ್ಲ ಡಿಪೆಂಡ್ಸ್ ಆಗಿರುತ್ತೆ. ಇದಾಗಿತ್ತು ಅವರ ಕನ್ವರ್ಸೇಷನ್ನು. ಬಟ್ ಅವ್ರು ಹೇಳಿದ್ದು ತುಂಬ 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 ಕರೆಕ್ಟಾಗಿತ್ತು. ಅವ್ರು ಹೇಳಿದ್ದು ಒಂದೇ ಮಾತು, ನಾವು ಓದೋ ಟೈಮಲ್ಲಿ ಓದಿದ್ದಿದ್ರೆ ನಾವು ಇವತ್ತೇನಾರ ಒಂದು ಕೆಲಸ ಮಾಡ್ತಾಯಿದ್ವು ಅಂತ. ಅದಕ್ಕೆ ಹೇಳೋದು, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಜುಕೇಷನಿಂದ ನೀವು ಏನು ಬೇಕಾದರೂ ಮಾಡ್ಬೋದು. ಅದೇ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಆಗಲೂ ಕೂಡ ತುಂಬ ಪಾಸಿಬಿಲಿಟೀಸ್ ಇರುತ್ತೆ. ಈ ಥರ ಕೆಲಸ ಮಾಡೋದು ಬಿಟ್ಟು ಕೆಲವೊಬ್ಬರು ಬಿಸ್ನೆಸ್ ಮಾಡ್ಕೊಂಡು ಎಂತೆಂಥವ್ರಿಲ್ವ. ಸೊ ಒಂದು ಗೋಲ್ ಇರಬೇಕು. ಬಟ್ ಅವ್ರು ಹೇಳಿದ್ದು ಎಜುಕೇಷನ್ ಇಂಪಾರ್ಟೆಂಟ್ ಅಂತ, ಅದು ಕರೆಕ್ಟ್ ಅಂತ ಹೇಳ್ತಾ ಇವಾಗ ಆಲ್ಮೋಸ್ಟ್ ಬಂದಾಗಿದೆ ಬೆಟ್ಟ ಭೈರವೇಶ್ವರ ಟೆಂಪಲ್ಲು. ನಿಮ್ಮ ಒಪಿನಿಯನ್ ಹೇಗಿತ್ತು? ಇಂಜಿನಿಯರ್ ಅಂತ ಹೇಳಿದ್ರೆ ಬರೀ ನೆರಳಲ್ಲಿ ಕುತ್ಕೊಂಡು ಸಂಬಳ ತಗೊಳ್ಳೋದಂತ ನಿಮಗೆ ಅನಿಸುತ್ತಾ, ಅಥವಾ ನಾನು ಹೇಳಿದ್ದೇನಾದರೂ ಕರೆಕ್ಟಾಗಿತ್ತಾ ಅಲ್ಲಿ ಏನಾದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ, ಎಷ್ಟು ಜನ ಇಂಜಿನಿಯರ್ಸ್ಗಳು ವಿಡಿಯೋ ನೋಡ್ತಾ ಇದ್ದಾರೆ ಅಂತ.